ನಮ್ಮ ಎಲ್ಲ ಕರ್ನಾಟಕದ ಸಮಸ್ತ ಜನತೆಗೆ ದಸರಾ ವಿಜಯದಶಮಿಯ ಆರ್ಥಿಕ ಶುಭಾಶಯಗಳು। ನಮ್ಮ ಎಲ್ಲ ಕರ್ನಾಟಕದ ಸಮಸ್ತ ಜನತೆಗೆ ಮೈಸೂರು ದಸರಾ ಮತ್ತು ನಾಡ ಹಬ್ಬ ದಸರಾ ವಿಜಯದಶಮಿಯ ಆರ್ಥಿಕ ಶುಭಾಶಯಗಳು। ಸರ್, ತಮ್ಮ ಕಚೇರಿಯಲ್ಲಿ ಮೊಟ್ಟಮೊದಲನೆಯದಾಗಿ ತಾಯಿ ಚಾಮುಂಡೇಶ್ವರಿಯ ನವರಾತ್ರಿ ಉತ್ಸವ ಮೈಸೂರಿನಲ್ಲಿ ಏನು ವಿಜೃಂಭಣೆಯಿಂದ ನಡೆಯತಾ ಇದೆ। ನಾಳೆ ವಿಜಯದಶಮಿ, ನಾಡಿದ್ದು ನಾಳೆ ಆಯುಧ ಪೂಜೆ ಮತ್ತು ನಾಡಿದ್ದು ವಿಜಯದಶಮಿಯ ಕಾರ್ಯಕ್ರಮ। ದೇಶದ ಮೂಲ ಮೂಲಗಳಿಂದ ಜನ ಸ್ತೋಮ ಮೈಸೂರಿನಲ್ಲಿ ಕಿಕ್ಕಿರಿದು ತಾಯಿಯ ಆಶೀರ್ವಾದವನ್ನು ಪಡೆದುಕೊಂತಾ ಇದ್ದಾರೆ। ಅದೇ ರೀತಿ ಕರ್ನಾಟಕದ ಎಲ್ಲ ಜನತೆಗೂ ನಾಡ ದೇವಿ ರಾಜರಾಜೇಶ್ವರಿ ಮತ್ತು ಚಾಮುಂಡೇಶ್ವರಿಯ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ, ನಾಡಿಗೆ ಒಳ್ಳೆಯದಾಗಲಿ, ಬೆಳೆ ಮಳೆ ಎಲ್ಲ ಒಂದು ರೈತರ ಮತ್ತು ಬಡವರ ಹಿತಾಸಕ್ತಿಯನ್ನು ಕಾಪಾಡುವಂತ ಸರ್ಕಾರಗಳು ಬರಲಿ ಅಂತ ಈ ಸಮಯದಲ್ಲಿ ನಾನು ಹಾರೈಸುತ್ತೇನೆ। ಸರ್, ತಮ್ಮ ಕಚೇರಿಯಲ್ಲಿ ಯಾವ ರೀತಿ ಒಂದು ಸೆಲೆಬ್ರೇಷನ್ ನಡೆಯುತ್ತೆ? ಸಿ, ನಮ್ಮ ಕಚೇರಿಯಲ್ಲಿ ಸರಳವಾಗಿ ನಮ್ಮ ಹಿತೈಷಿಗಳು, ಬಂಧುಗಳು, ಸ್ನೇಹಿತರುಗಳು ಮತ್ತು ನಮ್ಮ ಜೆಡಿಎಸ್ ಕಾರ್ಯಕರ್ತ ಬಂಧುಗಳ ಸಮ್ಮುಖದಲ್ಲಿ ನಮ್ಮ ಒಂದು ದಸರಾ ಆಯುಧ ಪೂಜೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನೆರವೇರಿಸ್ತಾ ಇದ್ದೀವಿ। ಮುಂಬರುವ ಎಂಪಿ ಚುನಾವಣೆಗೆಲ್ಲ ತಯಾರಿ ತಗೊಳ್ತಾ? ಚುನಾವಣೆ ಬಗ್ಗೆ ನಾವು ಯಾವುದನ್ನು ಯೋಚನೆ ಮಾಡಿಲ್ಲ, ಸದ್ಯಕ್ಕಾದ್ರೆ ಅವಶ್ಯಕತೆ ಇಲ್ಲ ಅಂತ ನಮ್ಮ ಅನಿಸಿಕೆ।